ಬೇಕಾದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಸಿಲಿಕಾನ್ ಸಿಟಿ ಅಂದ್ರೆ ಕೇಳಬೇಕಾ? ಟ್ರಾಫಿಕ್ ಜಾಮ್ಗೆ ಫೇಮಸ್. ಅದರಲ್ಲೂ ಇವತ್ತು ಸಂಜೆ ನಗರದ ಕೆಲವೆಡೆ ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಜಾಸ್ತಿನೇ ಇತ್ತು. ಕಾರಣ ಹಗಲು ಹೊತ್ತಿನ ಡಾಂಬರೀಕರಣ, ವಾಹನ ಸವಾರರ ಪರದಾಟ, ಆ ದೇವರಿಗೆ ಪ್ರೀತಿ ಎಂಬಂತಿತ್ತು. ಎತ್ತ ನೋಡಿದ್ರು ಟ್ರಾಫಿಕ್ ಜಾಮ್, ಸಾಲು ಸಾಲಾಗಿ ನಿಂತಿರೋ ವಾಹನಗಳು, ಟ್ರಾಫಿಕ್ ಕಿರಿಕಿರಿಗೆ ಬೇಸತ್ತ ವಾಹನ ಸವಾರರು. ಹೌದು, ಇದು ನಗರದ ಮೆಜೆಸ್ಟಿಕ್ ಮಲ್ಲೇಶ್ವರಂ ಶಿವಾನಂದ ಆನಂದರಾವ್ ಸರ್ಕಲ್ ಬಳಿ ಕಂಡುಬಂದ ದೃಶ್ಯ. ಸಂಜೆ 5 ಗಂಟೆ ಸುಮಾರಿಗೆ ಸಾಲುಗಟ್ಟಿ ನಿಂತಿದ್ದ ವಾಹನಗಳ ಸವಾರರು ಮತ್ತು ಪ್ರಯಾಣಿಕರು ಟ್ರಾಫಿಕ್ ಜಾಮ್ನಿಂದಾಗಿ ನಿಗದಿತ ಸಮಯಕ್ಕೆ ಮನೆಗೆ ತೆರಳಲಾರದೆ ಪರದಾಡಿದ್ರು. ಸುಮಾರು 5.5 ಗಂಟೆ ನಾವು ಹೊರಟಿದ್ವಿ ಅಶೋಕ್ ಹೋಟ್ಲಿಂದ. ನಾವು ಹೋಗ್ಬೇಕಿದ್ದ ಮೆಜೆಸ್ಟಿಕ್ ಏರಿಯಲ್ಲಿ ಒಂದು ಮೀಟಿಂಗ್ ಇತ್ತು. ನಾವು ಬರೋದು 10 ನಿಮಿಷ ಬರ್ತೀವಿ ಅಂತ ಹೇಳಿದ್ವಿ. ಕಾಲಾವಕಾಶ ನಡ್ಕೊಂಡು ಹೋದ್ರು 10 ನಿಮಿಷ ಹೋಗ್ಬೋದು, ಬಟ್ ನಾವು ಗಾಡಿಲಿ ಆಲ್ಮೋಸ್ಟ್ ಹಾಫ್ ಇನ್ ಅಂತ ಗಾಡಿ ನಿಂತ್ಕೊಂಡಿದ್ವಿ. ಟ್ರಾಫಿಕ್ ಪ್ರಾಬ್ಲಮ್ ಅಂತ ತುಂಬ ಪ್ರಾಬ್ಲಮ್, ಆಲ್ಟರ್ನೇಟ್ ರೋಡು ಇಲ್ಲ ಈ ಕಡೆಯಿಂದ, ಆ ಕಡೆಯಿಂದ ಒನ್ ವೇ ಬೇರೆ ನಡ್ಕೊಂಡು ಹೋಗೋರಂದು ಹೋಗಿ ತಲುಪೋಯಿತು, ಬಟ್ ಗಾಡಿಲಿ ಹೋಗಂಗಿಲ್ಲ. ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದ್ವಿ. ಮಾಡ್ಬೇಕಂದ್ರೆ ನೈಟ್ ಎಲ್ಲ ಕೆಲಸ ಮಾಡ್ಬೇಕು ತಾನೆ, ಬೆಳಗಿನ ಜಾವ ನಮ್ಮ ಅಂತ ಹೊರಗಿನ ಕೆಲಸ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟು ಇವ್ರ ಕೆಲಸ ಮಾಡ್ಕೊಂಡ್ರೆ ಅದು ಆಗುತ್ತಾ? ಇದಕ್ಕೆಲ್ಲ ಕಾರಣ ಸಿಟಿ ರೈಲ್ವೆ ನಿಲ್ದಾಣ ಬಳಿ ಹಗಲೊತ್ತಲ್ಲೇ ಮಾಡಿದ ಡಾಂಬರೀಕರಣ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಡಾಂಬರೀಕರಣ ಶುರುವಾಗಿದ್ದರಿಂದ ರೈಲ್ವೆ ಸ್ಟೇಷನ್ ಕಡೆ ತೆರಳೋ ವಾಹನಗಳನ್ನ ಆನಂದರಾವ್ ರಸ್ತೆ ಕಡೆ ಬದಲಾಯಿಸಲಾಯಿತು. ಹೀಗಾಗಿ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಕಿರಿಕಿರಿ ಅನುಭವಿಸಿದ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡಾಂಬರ್ ಆಗ್ತಾ ಇರೋರು ರಾತ್ರಿ ಹೊತ್ತು ಹಾಕಬೇಕಾಗಿತ್ತು. ಎಲ್ಲೇ ಡಾಂಬರ್ ಹಾಕಿದ್ರು ಇಂಥ ಬೆಂಗಳೂರು ಸಿಟಿನಲ್ಲಿ ರಾತ್ರಿ ಹೊತ್ತು ಹಾಕಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಇನ್ನು ಅನಾನುಕೂಲ ಮಾಡಬಾರ್ದು. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಈ ರೀತಿ ತೊಂದರೆ, ಮಳೆ ಇಲ್ಲ ಸದ್ಯಕ್ಕೆ, ಮಳೆ ಬಂದಿದ್ದರೆ ಎಲ್ಲರೂ ರಾತ್ರಿ 12 ಗಂಟೆ ರಾತ್ರಿ ಆದರೂ ಮನೆಗೆ ಸೇರ್ತಾ ಇರಲಿಲ್ಲ. ಬೆಂಗಳೂರು ಮಂದಿಗೆ ಟ್ರಾಫಿಕ್ ಸಮಸ್ಯೆ ತಪ್ಪಿದ್ದಲ್ಲ, ಆದರೆ ಇವತ್ತು ಡಾಂಬರೀಕರಣದಿಂದಾಗಿ ತುಸು ಹೆಚ್ಚಾಗಿಯೇ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಿಸಿದ ಪ್ರಯಾಣಿಕರು ಹಿಡಿ ಶಾಪ ಹಾಕಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿಷ್ಣುವರ್ಧನ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನು ನೋಡ್ಕೊಂಡು ಬರೋಣ, ಬನ್ನಿ.